ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಅನುದಾನನ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಹಂಚಿಕೆ ಮಾಡಿದ್ದಾರೆ. ಅದರಲ್ಲಿ ಒಂದು ಏನು, ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಗಲಭೆ ಆಗಿ ಅಲ್ಲಿ ಭಾಳಷ್ಟು ಹಾನಿಯಾಗಿತ್ತು. ಆ ಭಾಗದ ಶಾಸಕರ ಒಬ್ಬರಿಗೆ ಪುಲಿಕೇಶಿ ನಗರಕ್ಕೆ 40 ಕೋಟಿ ಕೊಡ್ತಾರೆ. ಹೊಸಕೆರಳ್ಳಿ ಕೆರೆ ಅನುದಾನನ ಅಲ್ಲಿ ಕೊಡ್ತಾರೆ. ಜೊತೆಯಲ್ಲಿ ಬ್ಯಾಟ್ರಾಯನ್ಪುರಕ್ಕೆ 40 ಕೋಟಿ ಕೊಡ್ತಾರೆ. ಅದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ. ಹಾಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೂ 40 ಕೋಟಿ ಕೊಡ್ತಾರೆ. ನನ್ನ ಪಕ್ಕದಲ್ಲಿರ್ತಕ್ಕಂಥ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ 40 ಕೋಟಿ ಕೊಡುವಾಗ ಇಲ್ಲಿ ಇರ್ತಕ್ಕಂಥ ಸಂಸದರು ಡಿ ಕೆ ಸುರೇಶ್ ಅವರು ಇಲ್ಲಿಗೂ ಸಹ ಕೊಡಿಸ್ಬೋದಾಗಿತ್ತು. ನಾನು ಸಂಸದನಾಗಿರುವಂಥ ಕ್ಷೇತ್ರಕ್ಕೆ ಇನ್ನೂ ನನಗೂ 40 ಕೋಟಿ ಕೊಡಿ, ಇರ್ತಕ್ಕಂಥ ಅನುದಾನನ ಬದಲಾವಣೆ ಮಾಡಬಾರ್ದು ಅಂತ ಹೇಳಬೇಕಾಗಿರೋದು ಒಂದು ಸಂಸದರ ಕರ್ತವ್ಯ. ಅವರು ಇರ್ತಕ್ಕಂಥ ಒಂದು ಪ್ರತಿನಿಧಿಸಿರ್ತಕ್ಕಂಥ ಒಂದು ಕ್ಷೇತ್ರ ಅಲ್ಲಿನ ಅನುದಾನನ ಬೇರೆ ಕಡೆ ವರ್ಗಾವಣೆ ಮಾಡಿದ್ರೂ ಸಹ ಒಂದೇ ಒಂದು ಮಾತು ಸಹ ಮಾತನಾಡದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಈ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಅನುದಾನನ ವರ್ಗಾವಣೆ ಮಾಡಬಾರ್ದು ಅಂತ ಒಂದು ಪತ್ರನೂ ಸಹ ಇವತ್ತಿಗೂ ಬರೆದಿಲ್ಲ. ಇವತ್ತಿಗೂ ಬರೆದಿಲ್ಲ. ನಿನ್ನೆ ನಾನು ಪತ್ರ ಬರೆದಿದ್ದೀನಿ, ದಯವಿಟ್ಟು ಈ ಅನುದಾನನ ಮತ್ತೆ ವಾಪಸ್ ಕೊಡಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ. ನಿಮ್ಮ ಸಹೋದರರೇ ಬೆಂಗಳೂರು ಉಸ್ತುವಾರಿ ಸಚಿವರು ಡಿ ಕೆ ಶಿವಕುಮಾರ್ ಅವರು, ಅವರಿಗೆ ತಾವು ಹೇಳಿ ಇನ್ನೂ ಒಂದು 50 ಕೋಟಿ ಹೆಚ್ಚಿಗೆ ಕೊಡಿ ಅಂತ ನಾನು ಪತ್ರದಲ್ಲಿ ಮನವಿ ಮಾಡಿದೆ. ಮಾಡ್ಬೋದು. ಇವತ್ತು ಸರ್ಕಾರ ಅವ್ರದ್ದಿದೆ, ಸಂಸದರಿದ್ದಾರೆ, ಸಚಿವರಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಅಭಿವೃದ್ಧಿ ಮಾಡದೆ ಇನ್ಯಾವ ಸಂದರ್ಭದಲ್ಲಿ ಮಾಡೋಕ್ಕಾಗತ್ತೆ? ಎಲ್ಲ ಕಾಮಗಾರಿಗಳು ನಿಂತಿದೆ.